आयुष्मान कार्ड वितरणे कार्य देशदेल्लेडे भरदिंद सागुत्तिद्दु प्रतिदिन 7 ರಿಂದ 8 ಲಕ್ಷ ಕಾರ್ಡ್ಗಳನ್ನು ಸಿದ್ಧಪಡಿಸಲಾಗುತ್ತಿದೆ ಎಂದು ಕೇಂದ್ರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ಮನ್ಸುಖ್ ಮಾಂಡವಿಯ ಲೋಕಸಭೆಗೆ ಇಂದು ತಿಳಿಸಿದರು. ಸದನ ಆರಂಭವಾದಾಗ ಸದಸ್ಯರ ಪ್ರಶ್ನೆಗಳಿಗೆ ಉತ್ತರಿಸಿದ ಅವರು ಆಯುಷ್ಮಾನ್ ಯೋಜನೆ ಅಡಿ ದೇಶದ ಬಡ ಹಾಗೂ ಆರ್ಥಿಕವಾಗಿ ಹಿಂದುಳಿದ ನಾಗರಿಕರಿಗೆ ಉಚಿತ ಚಿಕಿತ್ಸೆ ಲಭ್ಯವಾಗುವಂತೆ ಮಾಡಲಾಗಿದೆ. ಮುಂದಿನ ಕೆಲವು ತಿಂಗಳೊಳಗೆ 15 ಕೋಟಿ ಜನರಿಗೆ ಕಾರ್ಡ್ ವಿತರಣೆ ಮಾಡಲಾಗುವುದು. ಯೋಜನೆ ಅಡಿ 4 ಕೋಟಿಗೂ ಅಧಿಕ ಜನ ಉಚಿತವಾಗಿ ಚಿಕಿತ್ಸೆ ಪಡೆದುಕೊಂಡಿದ್ದಾರೆ ಎಂದು ತಿಳಿಸಿದರು. ಕಳೆದ ಒಂದು ವರ್ಷದಲ್ಲಿ 1500 ಖಾಸಗಿ ಆಸ್ಪತ್ರೆಗಳು ಆಯುಷ್ಮಾನ್ ಯೋಜನೆಗೆ ಒಳಪಟ್ಟಿವೆ. ಒಟ್ಟು 22000 ಖಾಸಗಿ ಆಸ್ಪತ್ರೆಗಳು ಈ ಯೋಜನೆಯಡಿ ಉಚಿತ ಚಿಕಿತ್ಸೆ ನೀಡುತ್ತಿವೆ. ಸೂಕ್ತ ಚಿಕಿತ್ಸೆ ಲಭ್ಯವಾಗದೆ ಯಾವುದೇ ನಾಗರಿಕರ ಜೀವ ನಷ್ಟವಾಗಬಾರದು ಎನ್ನುವುದು ಪ್ರಧಾನಿ ನರೇಂದ್ರ ಮೋದಿ ಅವರ ಆಶಯವಾಗಿದ್ದು ಈ ನಿಟ್ಟಿನಲ್ಲಿ ಆಯುಷ್ಮಾನ್ ಯೋಜನೆ ಆರೋಗ್ಯ ಭದ್ರತೆ ನೀಡಿದೆ. ಯಾವುದೇ ಖಾಸಗಿ ಆಸ್ಪತ್ರೆಗಳು ಈ ಯೋಜನೆಗೆ ಒಳಪಡಬಹುದು ಎಂದು ಹೇಳಿದರು. ताकि सब निडी लोग है, गरीब लोग है, उसको आयुष्मान भारत का कार्ड उपलब्ध हो जाए और उसको हेल्थ सिक्योरिटी मिले. अध्यक्ष महोदय, ये बहुत महत्वपूर्ण प्रश्न है. हमने देश में ग्लोबल ऐसा है कि 2030 में देश को ಇಪ್ಪತ್ತೈದರೊಳಗೆ ದೇಶದಿಂದ ಕ್ಷಯ ರೋಗ ನಿರ್ಮೂಲನೆ ಮಾಡುವ ಗುರಿ ಹೊಂದಲಾಗಿದ್ದು ಇದಕ್ಕಾಗಿ ಸರ್ಕಾರ ನಿರಂತರವಾಗಿ ಶ್ರಮಿಸುತ್ತಿದೆ. ದೇಶದಲ್ಲಿ ಪ್ರಸ್ತುತ 12 ಲಕ್ಷ ಕ್ಷಯ ರೋಗಿಗಳನ್ನು ಪತ್ತೆ ಮಾಡಲಾಗಿದೆ. ಇವರ ನೆರವಿಗೆ 46000 ನಾಗರಿಕರು ಹಾಗೂ ಸಂಸ್ಥೆಗಳು ಮುಂದೆ ಬಂದಿವೆ. ನಾಲ್ಕು ನೆರವು ಸಿಗುತ್ತಿದೆ. ಸರ್ಕಾರದ ವತಿಯಿಂದ ಔಷಧ ಚಿಕಿತ್ಸೆ ನೀಡಲಾಗುತ್ತಿದೆ ಎಂದು ತಿಳಿಸಿದರು. ಟ್ಯೂಬರ್ಕ್ಲೋಸಿಸ್ ಎಲಿಮಿನೇಷನ್ ಕೆ ಲಿಯೆ हमने माननीय राष्ट्रपति महोदया की उपस्थिति में कार्यक्रम निश्चित किया. व्हाट स्टेप्स हैव बीन टेकन बाय द यूनियन गवर्नमेंट टू प्रोवाइड सफिशिएंट फंड्स टू मीट द इन्फ्लेशन इफेक्ट एंड फिक्स अकाउंटेबिलिटी अंडर वेरियस स्कीम्स. फॉर मी टू विद योर महिला मत्तु मक्कल कल्याण सचिवे स्मृति इरानी ಮಕ್ಕಳಲ್ಲಿರುವ ಅಪೌಷ್ಟಿಕತೆ ನಿವಾರಣೆಗೆ ಸರ್ಕಾರ ಹಲವು ಕ್ರಮಗಳನ್ನು ಕೈಗೊಂಡಿದ್ದು ರಾಜ್ಯ ಸರ್ಕಾರ ಜಿಲ್ಲಾಡಳಿತದೊಂದಿಗೆ ಕೆಲಸ ನಿರ್ವಹಣೆ ಮಾಡಲಾಗುತ್ತಿದೆ. ಅಪೌಷ್ಟಿಕತೆ ನಿವಾರಣೆಗೆ 18 ಸಚಿವಾಲಯದೊಂದಿಗೆ ಕಾರ್ಯನಿರ್ವಹಿಸಲಾಗುತ್ತಿದೆ. ಮಾತೃವಂದನಾ ಯೋಜನೆಯಡಿ 3 ಕೋಟಿ ಮಹಿಳೆಯರಿಗೆ ಪೌಷ್ಟಿಕ ಆಹಾರ ವಿತರಣೆ ಮಾಡಲಾಗಿದೆ. ಪೋಷಣ್ ಅಭಿಯಾನದ ಮೂಲಕ ಪರಿಣಾಮಕಾರಿಯಾಗಿ ಕೆಲಸ ಮಾಡಲಾಗುತ್ತಿದೆ ಎಂದು ತಿಳಿಸಿದರು. If given in a country where the parliament prescribes free speech, I be allowed to continue. Like I said, the gentlemen who are trying to create a ruckus for impressing political masters should now know that they have been duly noted. I will leave, sir, with your permission, now proceed to answer a question that has been duly asked by a gentleman.